ಮಾನ್ಯ ಸಿದ್ದರಾಮಯ್ಯನವರು ಇತ್ತೀಚೆಗೆ ರಾಜಕೀಯ ನಾಯಕರುಗಳನ್ನು ವೈಯಕ್ತಿಕವಾಗಿ ನಿಂದಿಸತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ. ವಿಶೇಷವಾಗಿ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಮೋದಿಜಿಯವರನ್ನು ಬಹಳ ಲಘುವಾಗಿ ಅಂದರೆ ಪುಕ್ಕಲು ನಾಯಕರು ಅಂತ ಹೇಳಿದ್ದಾರೆ. ಅವರು ಅಂತಾರಾಷ್ಟ್ರೀಯ ನಾಯಕರಲ್ಲ, ಪುಕ್ಕಲು ನಾಯಕರು ಅಂತ ಹೇಳಿದ್ದಾರೆ. ಈಗ ನೀವು ಹೇಳಿ ಸಿದ್ದರಾಮಯ್ಯನವರು ನಾವು ತಿಕ್ಕಲು ನಾಯಕರು ಅಂತ ಹೇಳಬಹುದಾ? ಯಾಕೆಂತಂದ್ರೆ ತಿಕ್ಕಲು ಅಂದ್ರೆ ಏನು ಗೊತ್ತಾ? ಹುಚ್ಚರು ಅಂತ. ಈ ರೀತಿ ಹುಚ್ಚುಚ್ಚಾಗಿ ಅವರು ಮಾತಾಡಿದ್ರೆ ಅವರನ್ನು ತಿಕ್ಕಲು ನಾಯಕರು ಅಂದ್ರೆ ತಪ್ಪಾಗತ್ತಾ? ಹೇಳಿ, ನೀವೇ ಹೇಳಿ. ಇಂತಹ ಕೀಳು ಅಭಿರುಚಿಯ ಹೇಳಿಕೆಗಳನ್ನು ನೀಡ್ತಕ್ಕಂಥದ್ದು ಇತ್ತೀಚೆಗೆ ಅವರ ದಿವಾಳಿತನವನ್ನು ಎತ್ತಿ ತೋರಿಸ್ತದೆ. ಅಷ್ಟು ಮಾತ್ರ ಅಲ್ಲ, ಇವತ್ತು ನಮ್ಮ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಕಟೀಲ್ ಜಿ ಅವರನ್ನ ಅವರು ಜೋಕರ್ ಅಂತೂ ಹೇಳಿದ್ದಾರೆ. ಭವಿಷ್ಯ ಅವರಿಗೆ ಜೋಕರ್ ಅಂತಂದ್ರೆ ಕಟೀಲ್ ಅವ್ರಿಗೆ ಏನು ಅಂತ ಗೊತ್ತಾಗಿಲ್ಲ. ಕಟೀಲ್ ಅವರಿಗೆ ಜೋಕರ್ ಗೊತ್ತಾಗೋದಿಲ್ಲ, ಯಾಕಂದ್ರೆ ಅವರು ಇಸ್ಪೀಟ್ ಗಿರಾಕಿ ಅಲ್ಲ. ಸಿದ್ದರಾಮಯ್ಯ ಇಸ್ಪೀಟ್ ಗಿರಾಕಿ, ಕಟೀಲ್ ಅವರಿಗೆ ಜೋಕರ್ ಗೊತ್ತಾಗೋದಿಲ್ಲ, ಯಾಕಂದ್ರೆ ಅವರು ಇಸ್ಪೀಟ್ ಗಿರಾಕಿ ಅಲ್ಲ. ಸಿದ್ದರಾಮಯ್ಯ ಇಸ್ಪೀಟ್ ಗಿರಾಕಿ,